ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವ್ಯ ಭಾರತ ರಮಣೀಯ ಕರ್ನಾಟಕದ ಆಶೀರ್ವಾದ. ಇವತ್ತು ಗೋಮಂಚಾಲೆಯಿಂದ ಶಿವಮೊಗ್ಗ ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ, ವಯಾ ರೋಡ್ ಮತ್ತು ಮಧ್ಯದಲ್ಲಿ ಪಿಟ್ ಸ್ಟಾಪ್ಸ್. ಗೋಮಂಚಾಲ ಏನಿದು ಗೋಮಂಚಾಲ ಅಂತ ಯೋಚನೆ ಮಾಡ್ತಿದ್ದೀರಾ? ಗೋವಾ ಕಣ್ರಿ, ಗೋವಾನ ಗೋಮಂಚಾಲ ಅಂತ ಕರೀತಾ ಇದ್ರು ಅಂತ ಮುಂಚೆ. ಗೋವಾದ ಹಿಸ್ಟ್ರಿ ಗೊತ್ತಾ ನಿಮಗೆ? ಗೋವಾ ಯಾವಾಗಾದ್ರೂ ಬ್ರಿಟಿಷ್ ರೂಲಲ್ಲಿ ಇತ್ತಾ? ನಿಮ್ಮ ಒಪಿನಿಯನ್ ಏನು? ಗೋವಾ ಯಾವತ್ತೂ ಬ್ರಿಟಿಷ್ ರೂಲಲ್ಲಿ ಇರಲಿಲ್ಲ. ಇಂಡಿಯಾನಲ್ಲಿ ಬ್ರಿಟಿಷ್ ರೂಲ್ 1947 ತನಕ ಇದ್ದರೂ ಕೂಡ 1961ವರೆಗೂ ಗೋವಾ ಪೋರ್ಚುಗೀಸ್ ರೂಲಲ್ಲಿತ್ತು. ಅಂದರೆ ಗೋವಾ ವಾಸ್ ಅ ಪೋರ್ಚುಗಲ್ ಕಾಲೋನಿ ಟಿಲ್ 1961. ಆಯಿತಾ? ಸೊ ಇವಾಗ ಗೋವಾದು ಫೇಮಸ್ ಡ್ರಿಂಕ್ ಏನು? ಗೋವಾದ ಫೇಮಸ್ ಡ್ರಿಂಕ್ ಒಂದು ಫೆನಿ. ಆಮೇಲೆ ಇವತ್ತಿಗೂ ಅಷ್ಟೇ, ಇಲ್ಲಿ ಚರ್ಚ್ಗಳು ಆಮೇಲೆ ಟೆಂಪಲ್ಗಳಾಗಲಿ ಇವೆಲ್ಲ ಇಂಡೋ ಪೋರ್ಚುಗೀಸ್ ಸ್ಟೈಲಲ್ಲೇ ಬಿಲ್ಡ್ ಆಗಿದೆ. ಸೊ ನಾವು ಗೋವಾಗೆ ಬಂದಿದ್ದೀವಿ. ಗೋವಾನಲ್ಲಿ ಯೂಶಲಿ ಎಲ್ಲರೂ ಚರ್ಚ್ ವಿಸಿಟ್ ಮಾಡೇ ಮಾಡ್ತಾರೆ. ಆದರೆ ನಾನು ಇವಾಗ ದಾರಿಲಿ ಹೋಗ್ತಾ ಎಲ್ಲೆಲ್ಲಿ ಪಿಟ್ ಸ್ಟಾಪ್ಸ್ ಆಗ್ಬೋದು, ಆಮೇಲೆ ಆದರೆ ದೇವಸ್ಥಾನಗಳನ್ನ ಕವರ್ ಮಾಡಿಕೊಂಡು ನಿಮ್ಮನ್ನು ಶಿವಮೊಗ್ಗ ತನಕ ಕರ್ಕೊಂಡು ಹೋಗ್ತೀನಿ. ಸೊ ಜಸ್ಟ್ ಬಿ ವಿತ್ ಮೀ ಇನ್ ದಿಸ್ ಎಂಟೈರ್ ವ್ಲಾಗ್ ಆ್ಯಂಡ್ ಟ್ರಸ್ಟ್ ಮೀ, ನೀವು ಇದನ್ನು ಖಂಡಿತ ಇಷ್ಟಪಡ್ತೀರಾ. ಸೊ ನೋಡೋಣ ಬನ್ನಿ. ಇವಾಗ ನಾವು ಗೋವಾಯಿಂದ ಸ್ಟಾರ್ಟ್ ಮಾಡಿದ್ದೀವಿ, ಆಲ್ಮೋಸ್ಟ್ 11 ಗಂಟೆ ಕಾರವಾರದ ಕಡೆ ಹೊರಟಿದ್ದೀವಿ. ಸೊ ಕ್ಯಾನಕೋನಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಂತೆ. ಫಸ್ಟು ಕ್ಯಾನಕೋನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಕ್ಯಾನಕೋನಿಂದ 6 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಮುಂಚೆ ಫಸ್ಟ್ ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ. ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲೇ ಇದೆ ಪಾರ್ವತಿ ದೇವಸ್ಥಾನ. ಇನ್ನೊಂದು ಸ್ವಲ್ಪ ಮೇಲೆ ಮೆಟ್ಲು ಹತ್ಕೊಂಡು ಹೋಗಬೇಕು, ಅಲ್ಲಿ ನಿಮ್ಮ ಪಾರ್ವತಿ ದೇವಿ ದರ್ಶನ ಪಡಿಬೋದು. ಹವೆವರ್, ಈ ಮಲ್ಲಿಕಾರ್ಜುನ ದೇವಸ್ಥಾನ ಏನಿದೆ, ಜಸ್ಟ್ ಹಾಗೆ ಹೊರಗಡೆಯಿಂದ ಕವರ್ ಮಾಡಿ, ನನಗೆ ಅಂದರೆ ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ. ಸೊ ಈ ಒಂದು ದೇವಸ್ಥಾನನ 1600ನೇ ಇಸವಿನಲ್ಲಿ ಕಟ್ಟಿರ್ತಾರೆ, ಅದೇ ಇತಿಹಾಸ ಇರೋದು. ಹವೆವರ್ ಗೋವಾನಲ್ಲಿ ಓಲ್ಡೆಸ್ಟ್ ಟೆಂಪಲ್ ಬಂದು ಪೋಂಡಾನಲ್ಲಿ ಒಂದು ಶಿವನ್ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅದನ್ನು ಕವರ್ ಮಾಡ್ತೀನಿ. ಮಹಾದೇವ್ ಟೆಂಪಲ್ ಅಂತ ಕರೀತಾರೆ ಅದನ್ನು, ತಾಂಬಿಸೂರ್ಲಾನಲ್ಲಿರೋದು. ಓಕೆ, ಸೊ ಇಲ್ಲಿ ನೋಡಿ, ಸುತ್ತಲೂ ಬೆಟ್ಟ ಗುಡ್ಡಗಳು ಇದೆ, ಅದ್ರ ತಪ್ಪಲಲ್ಲಿರೋದೇ ಈ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ. ಸೊ ಮಲ್ಲಿಕಾರ್ಜುನ ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ ದಾರಿನಲ್ಲಿ ಹಾಗೆ ಕ್ಯಾನಕೋನ ರೈಲ್ವೆ ಸ್ಟೇಷನ್ಗೆ ದಾರಿ ಅಂತ ಇತ್ತು. ನಮಗೆ ಮೊದಲೇ ಟ್ರೈನ್ ಹುಚ್ಚು, ಚಿಕ್ಕವನಿದ್ದಾಗ ಏನಾದ್ರು ಬರೀ ಅಂತ ಪೇಪರ್ ಕೊಟ್ಟರೆ ರೈಲ್ ಕಂಬಿ ಬರೀತೀನಿ, ರೈಲ್ ಕಂಬಿ ಬರೀತೀನಿ ಅಂತ ಕುದುಗೋತಾ ಇದ್ದವನು ನಾನು. ರೈಲ್ವೆ ಸ್ಟೇಷನ್ ಬೋರ್ಡ್ ನೋಡಿದ ತಕ್ಷಣ ತಿರುಗಿಸ್ದೆ. ನನ್ನ ಹೆಂಡತಿ ಬೈದ್ಲು, ನಾನು ಕೇರ್ ಮಾಡಲಿಲ್ಲ. ಏನಕ್ಕೆ ತಿರುಗಿಸ್ದೆ ಅಂದರೆ, ಈ ಕೊಂಕಣ್ ರೈಲ್ವೇದು ಏನು ಆರ್ಕಿಟೆಕ್ಚರ್ ಇರುತ್ತಲ್ಲ ರೈಲ್ವೆ ಸ್ಟೇಷನ್ದು, ಇದೊಂಥರ ತುಂಬಾ ಚೆನ್ನಾಗಿರುತ್ತೆ. ಹೈ ರೈಸಲ್ಲಿರುತ್ತೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ,
ಮೇಲೆ ಹತ್ಕೊಂಡು ಹೋಗ್ಬೇಕು ನೀವು. ಅಲ್ಲಿಂದ ವ್ಯೂ ಇರುತ್ತಲ್ಲ, ಆ ವ್ಯೂ ತುಂಬಾ ಅದ್ಭುತವಾಗಿರುತ್ತೆ. ಅದನ್ನು ಎಂಜಾಯ್ ಮಾಡೋಕ್ಕಾರು ನೀವು ಸುಮ್ಮನೆ ಯಾವ್ದಾರು ಒಂದು ಕೊಂಕಣ್ ರೈಲ್ವೆ ಸ್ಟೇಷನ್, ಕಾರವಾರ ಆಗಿರ್ಬೋದು, ಅಂಕೋಲ ಆಗಿರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಹೋಗಿ ಸುಮ್ಮನೆ ಒಂದು ಸ್ವಲ್ಪ ನಿಂತ್ಕೊಂಡು ಆ ಒಂದು ಸೆರೀನ್ ಬ್ಯೂಟಿನ ಅನುಭವಿಸ್ಬೇಕು. ಅದರಲ್ಲಿರೋ ಮಜಾನೇ ಬೇರೆ. ಸೊ ನೋಡಿ, ಇವಾಗ ಟಾಪ್ಗೆ ಬಂದಿದ್ದೀನಿ. ಇಲ್ಲಿದೆ ರೈಲ್ವೆ ಪ್ಲ್ಯಾಟ್ಫಾರ್ಮು. ಈ ಒಂದು ಸ್ಟೇಷನಲ್ಲಿ ಒಂದು 5-6 ಟ್ರೈನ್ ನಿಲ್ಲಿಸುತ್ತೆ. ಕ್ಯಾನ್ಕೋನ ಒಂದು ಚಿಕ್ಕ ಸ್ಟೇಷನ್ ಅಷ್ಟೇ. ಸೊ ನೋಡಿ, ಇವಾಗ ಎರಡೂ ಕಡೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂ. ಸೊ ಈ ವ್ಯೂ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಜರ್ನಿ ಮಾಡ್ತಾ 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 ನಮ್ಗೆ ಹಾಗೆ ದಾರಿನಲ್ಲಿ ಒಂದಷ್ಟು ಬೀಚ್ಗಳು ಸಿಕ್ತು. ಅದನ್ನು ಎಲ್ಲ ನಾನು ಕವರ್ ಮಾಡಿದ್ದೀನಿ. ಸೊ ನೋಡೋಣ, ಬನ್ನಿ ನೆಕ್ಸ್ಟು. ಸೊ ಆಲ್ಮೋಸ್ಟ್ ಕ್ಯಾನ್ಕೋನಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಒಂದು ಬ್ರಿಡ್ಜ್ ಸಿಕ್ತು ಕಣ್ರಿ. ಅಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನಗೆ ಹಾಗೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಹಾಗಾಗಿ ಕಾರ್ ನಿಲ್ಲಿಸ್ಬಿಟ್ಟು ಒಂದು ರೌಂಡ್ ನೀಟಾಗಿ ವೀಡಿಯೋ ಮಾಡಿಕೊಂಡು ಆ ಒಂದು ಬ್ಯೂಟಿನ ಎಂಜಾಯ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟೆ. ನೋಡಿ ಎಷ್ಟು ಸಾಕಾದಾಗಿದೆ, ನೀರು ಅಷ್ಟೇ ಕ್ಲಿಯರ್ ಆಗಿದೆ. ತುಂಬಾ ಚೆನ್ನಾಗಿತ್ತು ಈ ಒಂದು ವ್ಯೂ, ತುಂಬಾ ಎಂಜಾಯ್ ಮಾಡಿದೆ. ಈ ವ್ಯೂ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ವಿ ಪ್ರೊಸೀಡೆಡ್ ಟುವರ್ಡ್ಸ್ ಕಾರ್ವಾರ್. ಅಲ್ಲಿ ನೋಡಿ ನಿಂತಿದೆ ನಮ್ಮ ಸಾರಥಿ. ಎಸ್, ಅದೇ ನಮ್ಮ ಸಾರಥಿ. ಸೊ ಬನ್ನಿ ಕಾರ್ವಾರಕ್ಕೆ ಹೋಗಿ ಊಟ ಮಾಡೋಣ. ಇದು ಎಕ್ಸೈಸ್ ಚೆಕ್ ಪೋಸ್ಟು, ಗೋವಾ ಬಾರ್ಡ್ರು ದಾಟಕ್ಕೆ ಮುಂಚೆ ಇದ್ದಿದ್ದು. ಫ್ಯಾಮಿಲಿ ಇದ್ದಾರೆ ಸರ್, ಏನು ಕ್ಯಾರಿ ಮಾಡೋಣ ಸರ್, ಲಿಕ್ಕರ್ ಬಾಟ್ಲು, ಮಕ್ಕಳೆಲ್ಲ ಇದ್ದಾರೆ ಅಂದಿದ್ದಕ್ಕೆ ಜಾಸ್ತಿ ಚೆಕ್ ಮಾಡಿಬಿಟ್ರು. ಸೊ ಅದನ್ನು ಮುಗಿಸ್ಕೊಂಡು ಆಯಿತು, ಏನು ಗುರುಗ್ರಾಚಾರ ಇದು ಅಂದ್ಕೊಂಡು ಹೋದ್ವಿ. ಕಾರ್ವಾರಕ್ಕೆ ಹೋಗಿ ಸಿಕ್ಕಾಪಡೆ ಹಶ್ವಾಗಿತ್ತು. 1:30 ಏನೋ ಆಗಿತ್ತು ಕಾರ್ವಾರ ತಲುಪಿದಾಗ. ನಾವು ಅಲ್ಲಿ ಶ್ರುತಿ ಸಾಗರ್ ಅನ್ನೋ ಒಂದು ಹೋಟೆಲ್ಲು ತುಂಬಾ ಅದ್ಭುತವಾಗಿದೆ ಅಂತ ಕೇಳ್ಪಟ್ಟೆ ಆ ಹೋಟೆಲ್ನ. ಸೊ ಹಾಗಾಗಿ ಡೈರೆಕ್ಟಾಗಿ ಅಲ್ಲಿಗೆ ಹೊಡೆದೆ ಕಾರ್ನ. ಕಾರ್ವಾರಕ್ಕೆ ಹೋಗಿ ಕಾರ್ವಾರದಿಂದ ಹಾಗೆ ಒಳಗಡೆ ತಿರುಗಿಸ್ಕೊಂಡು ಶ್ರುತಿ ಸಾಗರ್ ಹೋಟೆಲ್ಗೆ ಹೋಗಿ ಅಲ್ಲಿ ಮಾಡಿದ್ವಿ ನೋಡಿ ಊಟ. ಆಹಾ ಹಾ ಹಾ, ಅಲ್ಟಿಮೇಟ್ ಆಗಿತ್ತು. ಬನ್ನಿ ತೋರಿಸ್ತೀನಿ ಏನು ಊಟ ಮಾಡಿದೆ ಅಂತ. ಸೊ ಇದೇ ನಮ್ಮ ಶ್ರುತಿ ಸಾಗರ್ ಹೋಟೆಲ್ಲು. ಸಿಂಪಲ್ಲಾಗಿತ್ತು. ಸೋಫಾ, ಗೀಫಾ, ಏರ್ ಕಂಡೀಷನ್ ಇವೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನಂತೂ ಈ ಫ್ರೆಂಚ್ ನೂಡಲ್ಸ್ ಟ್ರೈ ಮಾಡಿದೆ, ಅಲ್ಟಿಮೇಟ್ ಆಗಿತ್ತು. ಅನ್ನ ಸಾಂಬಾರ್ ಅಂತೂ ಅಷ್ಟೇ ಸಿಂಪಲ್ಲಾಗಿತ್ತು. ಗಡ್ಬಡ್ ಐಸ್ ಕ್ರೀಮ್ ಕೇಳಬೇಕಾ, ಕೋಸ್ಟಲ್ ಸೈಡು, ಅಲ್ಟಿಮೇಟ್ ಆಗಿತ್ತು. ಎಂಜಾಯ್ ಮಾಡಿದ್ವಿ ಫುಡ್. ಊಟ ಮಾಡಿಕೊಂಡು ಹೊಟ್ಟೆ ತುಂಬಿತು, ಹೊರಟ್ವಿ. ಹೊರಟು ಹೊರಟು ಮುಂದೆ ಬರ್ತಾ ಬರ್ತಾ ಇಲ್ಲಿ ಒಂದು ಟನಲ್ ಬೇರೆ ಮಾಡಿದ್ದಾರೆ ಇವಾಗ ಹೊಸದಾಗಿ. ಕಾರ್ವಾರಿಂದ ಹಾಗೆ ಅದು ಹೈವೇ ಕನೆಕ್ಟ್ ಆಗುತ್ತೆ. ಪ್ರಾಬಬ್ಲಿ ಹೈವೇ ಬಿಲ್ಡ್ ಆಗ್ತಾ ಇದೆ ಇನ್ನೂ. ಸೊ ಈ ಹೈವೇ ಕಂಪ್ಲೀಟ್ ಆದಮೇಲೆ ಈ ಟನಲ್ ಥ್ರೂನೇ ಹೋಗಬೇಕು. ಹೌದು, ಹೋಗೋ ವೆಹಿಕಲ್ಸ್ ಎಲ್ಲ ಟನಲ್ ಥ್ರೂನೇ ಈಗ ಹೋಗ್ತಾ ಇರೋದು. ಬಟ್ ಬರಬೇಕಾದ್ರೆ ನಿಮಗೆ ಡಿವಿಯೇಷನ್ ಇದೆ, ವೇರಿನ್ ನೀವು ಡೈರೆಕ್ಟಾಗಿ ಹೊರಗಡೆ ಹೊಟ್ಟೋಗ್ತೀರ, ಆಮೇಲೆ ಮತ್ತೆ ಸಿಟಿ ಒಳಗೆ ಬರಬೇಕಾಗತ್ತೆ. ಸೊ ಈ ಟನಲ್ಲು ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಏನೋ ಒಂಥರ ಎಕ್ಸೈಟ್ಮೆಂಟು ಟನಲ್ಲು ಅಂದರೆ, ಟ್ರೈನಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದೇ ಥರ ಒಂದು ಎಕ್ಸೈಟ್ಮೆಂಟು. ನನ್ನ ಹೆಂಡತಿ, ನನ್ನ ದೊಡ್ಡ ಮಗ ಎಲ್ಲ ಟನಲ್ ನೋಡ್ಬಿಟ್ಟು ಕುಣಿದಾಡ್ತಾ ಇದ್ರು. ನಾವು ಅಷ್ಟೇ ಈ ಒಂದು ಡ್ರೈವ್ನ ತುಂಬಾ ಎಂಜಾಯ್ ಮಾಡಿದ್ವಿ, ಈ ಒಂದು ಸ್ಟ್ರೆಚ್ನ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಮೇಲೆ ಅಂಕೋಲಾ ದಾಟ್ತಿದ್ದಂಗೆ ನನಗೆ ಒಂದು ಹನಿ ಬೀಚ್ ಅಂತ ಒಂದು ಬೋರ್ಡ್ ಕಾಣಿಸ್ತು ಕಣ್ರಿ. ಸರಿ ಆಯಿತು, ಏನಿದು, ಏನೋ ಡಿಫ್ರೆಂಟಾಗಿದೆಯಲ್ಲ ಹನಿ ಬೀಚು ಅಂತ ತಿರುಗಿಸ್ದೆ ಗಾಡಿ. ಅಲ್ಲಿಂದ 10 ಕಿಲೋಮೀಟ್ರು ಓದ್ವಿ 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 ಓದ್ವಿ. ಸಣ್ಣ ರೋಡು,
ಕೊನೆಗೊಂದು ಪ್ರೈವೇಟ್ ಪ್ರಾಪರ್ಟಿ ರೆಡ್ ಅರ್ತ್ ಅಂತ ಸಿಕ್ತು. ಆ ಪ್ರಾಪರ್ಟಿ ಒಳಗಡೆಯಿಂದ ಆಸೋದ್ರೆ ಸಿಗೋದೆ ಹನಿ ಬೀಚ್. ಸೊ ಹನಿ ಬೀಚ್ ಒಳಗಡೆ ಹೋದ್ವಿ. ಇಚ್ಚ ಹೇಳ್ತೀನಿ, ತುಂಬಾ ಅದ್ಭುತವಾದ ಜಾಗ, ಪೀಸ್ಫುಲ್ ಬೀಚು, ಪ್ರೈವೇಟ್ ಬೀಚ್ ಅದು, ಎನಿ ಪಬ್ಲಿಕ್ ಎಲ್ಲ ಅಲೌ ಇದೆ, ಹೋಗ್ಬೋದು. ಬೇಕಾದ್ರೆ ನೀವು ಬಂದು ರೆಸಾರ್ಟಲ್ಲಿ ಸ್ಟೇ ಕೂಡ ಮಾಡ್ಬೋದು. ರೆಸಾರ್ಟಲ್ಲಿ ಸ್ಟೇ ಮಾಡಿಕೊಂಡು ಈ ಒಂದು ನೇಚರು, ಈ ಒಂದು ಬೀಚು, ಈ ಒಂದು ಅಲೆ ಸದ್ದು, ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ವಾ ಆ್ಯಸ್ ಅ ಜನರಲ್ ಪಬ್ಲಿಕ್ ಕೂಡ ಬರ್ಬೋದು. ಆದರೆ ನಿಮಗೆ ಅಂದರೆ ಒಳಗಡೆ ಕಾರ್ ಪಾರ್ಕಿಂಗ್ ಬಿಟ್ಟಲ್ಲ, ಹೊರಗಡೆ ಕಾರ್ ನಿಲ್ಲಿಸಿ ಬರಬೇಕಾಗತ್ತೆ. ಸೊ ಹಾಗೇ ನಡ್ಕೊಂಡು ಹೋದ್ವಿ ಹೋದ್ವಿ. ನಾವು ಬಂದು ಟೈಮ್ ಸ್ವಲ್ಪ ರಾಂಗ್ ಆಗಿತ್ತು, ಯಾಕೆಂದರೆ ನಾವು 3:30 ಬಂದ್ವಿ. ಸಿಕ್ಕಾಪಡೆ ಬಿಸಿಲು. ಸರಿ, ಹನಿ ಬೀಚ್ ನೋಡೋಕೆ ಹೋಗಿ ನಮ್ಮ ಮೈ ತುಂಬ ಬೆವರ ಹನಿಗಳೇ ಕಿತ್ಕೊಂಬಂದ್ವು. ನನ್ನ ಹೆಂಡತಿ ನಮ್ಮ ಮತ್ತೆ ಎಲ್ಲ ಸರಿಯಾಗಿ ಬೈಕೊಂಡ್ರು ನನ್ನ. ಆದರೂ ನನಗಂತೂ ಆ ಬೀಚ್ ನೋಡಿದ ತಕ್ಷಣ ಒಂದು ನಿಮಿಷ ನನ್ನ ನೋವು ಎಲ್ಲ ಮರೆತೋಯ್ತು ಕಣ್ರಿ, ಅಷ್ಟು ಚೆನ್ನಾಗಿತ್ತು ಬೀಚು. ಸೊ ಬನ್ನಿ ನೋಡೋಣ ಬೀಚು. ನೋಡ್ರಿ ಎಷ್ಟು ಅದ್ಭುತ ಅಂದರೆ, ಈ ಕಡೆ ಅಂದರೆ ಲೆಫ್ಟ್ ಎಂಡು ಮತ್ತು ರೈಟ್ ಎಂಡ್ ಎರಡೂ ಕಡೆಯೂ ಸಹ ಬಂಡೆಗಳಿದ್ದಾವೆ. ಸೊ ಯಾವುದೇ ಕಾರಣಕ್ಕೂ ಅಕಸ್ಮಾತ್ ನೀವು ವಿಸಿಟ್ ಮಾಡಿದ್ರೆ ಬಂಡೆಗಳ ಹತ್ರ ಹೋಗಬೇಡಿ, ತುಂಬ ಡೇಂಜರು. ಎಸ್ಪೆಷಲಿ ಅಲೆಗಳು ಬಂಡೆಗಳು ಹೊಡಿತಾ ಇರುತ್ತಲ್ಲ, ಹೆಂಗೆ ಬರುತ್ತೆ ಹೆಂಗೆ ಎಳ್ಕೊಂಡೋಗುತ್ತೆ ಹೇಳೋಕ್ಕಾಗಲ್ಲ. ಸೊ ನೀವೇನಾದ್ರೂ ಇಲ್ಲಿಗೆ ಬಂದರೆ ರೆಸ್ಪಾನ್ಸಿಬಲ್ ಆಗಿ ಮಧ್ಯದಲ್ಲೇ ಆಟಾಡಿ. ಸ್ವಲ್ಪ ಸ್ಟೀಪಾಗಿದೆ ಇದು ಸಮುದ್ರ, ಹಾಗಾಗಿ ಹುಷಾರಾಗಿರಿ. ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ, ನೀವಿಲ್ಲಿ ಟೆಂಟ್ಗಳನ್ನ ತೊಗೊಂಬಂದು ಹಾಕೋಬೋದು, ಇಲ್ಲ ಅಂಬ್ರೆಲಾ ತೊಗೊಂಬಂದು ಹಾಕ್ಕೊಂಡು, ಈ ಡೆಕೆತ್ಲಾನ್ ಚೇರ್ಗಳೆಲ್ಲ ಬರ್ತಾವಲ್ಲ ಅದನ್ನೆಲ್ಲ ತೊಗೊಂಬಂದು ಹಾಕ್ಕೊಂಡು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು, ಚಿಲ್ ಮಾಡ್ಬೋದು. ಸೊ ಇವಾಗ ಅಷ್ಟೆಲ್ಲ ಮುಗಿಸ್ಕೊಂಡು ನೋಡಿ, ಇವಾಗ ಬಂದಿದ್ದೀವಿ ನಾವು 1 hour. ಇದು ಜಂಕ್ಷನ್ನು, ಇಲ್ಲಿಂದ ನಾವು ಲೆಫ್ಟ್ ತೊಗೊಂಡು ಜೋಗ್ ಫಾಲ್ಸ್ ಕಡೆಗೆ ಹೋಗಬೇಕು, ಶಿವಮೊಗ್ಗಗೆ ಹೋಗಬೇಕು ಅಂದರೆ ಈ ರೋಡ್ ಅಂತೂ ಅದ್ಭುತ, ಕೇಳಬೇಡಿ. ಅಷ್ಟು ಚೆನ್ನಾಗಿದೆ ರೋಡ್ ಇದು. ಎರಡೂ ಕಡೆ ನೀಟಾಗಿ ಈ ರಿಫ್ಲೆಕ್ಟರ್ಸ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಈ ರೋಡ್ನ. ನನಗಂತೂ ತುಂಬ ಇಷ್ಟ ಬಂತು, ತುಂಬಾ ಮಜಾ ಬಂತು ಈ ಒಂದು ರೋಡಲ್ಲಿ ಡ್ರೈವ್ ಮಾಡೋಕ್ಕೆ. ಬಟ್ ಒಂದೇ ಒಂದು ತಪ್ಪು ನಾನು ಏನು ಮಾಡಿದೆ ಅಂದರೆ ಡೀಸೆಲ್ ಹಾಕ್ಸ್ಕೊಳ್ಳಿಲ್ಲ 1 hour. ಸೊ ಹಾಗಾಗಿ ನಮಗೆ ಡವ 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 ಅಂತ ಶುರುವಾಗ್ಬಿಟ್ಟಿತ್ತು. ಏನಕ್ಕೆ ಅಂದರೆ ನನ್ನ ಕಾರಲ್ಲಿ ರೇಂಜು 15, 10, 5, 0 ಕೊನೆಗೆ ಬಂದುಬಿಡ್ತು. ಸದ್ಯ ಅಷ್ಟು ಆದಮೇಲೆ ಮೇಲ್ಗಡೆ ಇನ್ನೇನು ಜೋಗ್ ಫಾಲ್ಸ್ ಒಂದು 5 kilometers ಇದೆ ಅನ್ಬೇಕಾದ್ರೆ, ಅಲ್ಲಿ ಒಂದು ನಮಗೆ ಊರು ಥರ ಸಿಕ್ತು. ಆ ಊರಲ್ಲಿ ಬ್ಲ್ಯಾಕಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಕೊನೆಗೆ ಅದೇ ಡೀಸೆಲಲ್ಲೇ ಶಿವಮೊಗ್ಗಕ್ಕೆ ಬಂದಿದ್ದಾಯಿತು. ಅಂದ್ವೆ ಸಾಗರದಲ್ಲಿ ಈ ಸೌಪರ್ಣಿಕ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಊಟ ಗೀಟ ಮುಗಿಸ್ಕೊಂಡು ನೋಡಿ ಬಂದಿದ್ದೀವಿ ಇವಾಗ ಶಿವಮೊಗ್ಗಗೆ. ಟೈಮ್ ರಾತ್ರಿ 10:30, ಬೆಳಗ್ಗೆ 11 o'clock ಗೋವಾ ಬಿಟ್ಟಿದ್ದಕ್ಕೆ ಜಾಗಗಳೆಲ್ಲ ನೋಡಿಕೊಂಡು ಮಕ್ಕಳನ್ನ ಕಟ್ಕೊಂಡು ಬರೋ ಅಷ್ಟರೊಳಗೆ ಒಂದು ರೌಂಡ್ ಸಾಗಾಗಿತ್ತು. ಹೋಗಿ ನಿದ್ದೆ ಮಾಡಿದೆ ನೋಡಿ ರಾತ್ರಿ 12 o'clock, ಎದ್ದಾಗ ಬೆಳಗ್ಗೆ 9 o'clock. ಸೊ ನಿಮ್ಮ ಖುಷಿ ಏನು ಕೊಡುತ್ತಲ್ಲ ಜೀವನದಲ್ಲಿ ಅದನ್ನು ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ, ನಮಸ್ಕಾರ.